ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಅನ್ನೋ ಜಾನಪದ ಗೀತೆಯನ್ನು ನೀವು ಕೇಳಿರ್ತೀರಿ. ಅಂಥ ಮಾಯದ ಮಳೆ ಈಗ ನಮ್ಮ ರಾಜ್ಯವನ್ನು ಆವರಿಸಿದೆ. ಇಷ್ಟು ದಿನ ಬರಗಾಲ ಪೀಡಿತ ತಾಲೂಕುಗಳು ಅಂತ ಹಣೆಪಟ್ಟಿ ಕಟ್ಕೊಂಡಿದ್ದ ಹಲವಾರು ತಾಲೂಕುಗಳಲ್ಲಿ ಈಗ ಮಾಯದ ಮಳೆ ಬರ್ತಿದೆ. ಅಷ್ಟೇ ಅಲ್ಲ, ಪಶ್ಚಿಮ ಘಟ್ಟಗಳಲ್ಲಿ, ಮಲೆನಾಡಿನ ಹೃದಯ ಭಾಗದಲ್ಲಿ ಹಾಗೂ ಕರಾವಳಿ ತೀರದಲ್ಲಿ ಬೀಳ್ತಿರೋ ಈ ಮಳೆ ನಿಜಕ್ಕೂ ಅವಾಂತರವನ್ನೇ ಸೃಷ್ಟಿಸಿಬಿಟ್ಟಿದೆ. ಹಾಗಾಗಿಯೇ ಪ್ರವಾಸಿ ತಾಣಗಳು ಅಂತ ಕರೆಸಿಕೊಳ್ತಿದ್ದ ಪ್ರದೇಶಗಳೆಲ್ಲ ಈಗ ಭಣಗುಡ್ತಿವೆ. ಹಾಗಾದರೆ ಈ ಮಾಯದ ಮಳೆಯ ಕಥೆ ಏನು? ಎಲ್ಲೆಲ್ಲಿ ಈ ಮಳೆ ಅವಾಂತರವನ್ನು ಸೃಷ್ಟಿಸಿದೆ, ಅದರಿಂದ ನಮಗಾಗ್ತಿರೋ ಅನಾನುಕೂಲ ಏನು, ಅನುಕೂಲ ಏನು ಅನ್ನೋದನ್ನು ನೋಡೋಣ ಬನ್ನಿ. ಗೆಳೆಯರೇ, ಒಂದು ತಿಂಗಳ ಹಿಂದಷ್ಟೇ KRSನಿಂದ ನೀರು ಬಿಡಬೇಕು ಅಂತ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಆದೇಶಿಸಿದಾಗ ಮಂಡ್ಯದ ರೈತರ ಮುಖದಲ್ಲಿ ಆತಂಕ ಕಾಣಿಸಿತ್ತು. ಡ್ಯಾಮ್ ಒಳಗೆ ನೀರಿನ್ನು 90 ಅಡಿನೂ ಮುಟ್ಟಿಲ್ಲ, ಆಗಲೇ ನೀರು ಬಿಡಬೇಕು ಅಂತಿದ್ದಾರೆ ಅಂತ ಒಂದಷ್ಟು ಪ್ರೊಟೆಸ್ಟ್ಗಳು ಕೂಡ ಆದವು. ಆದರೂ ಕೂಡ ಟ್ರಿಬ್ಯುನಲ್ ಸ್ಥಾಪಿಸಿರೋ ಕಾವೇರಿ ಬೋರ್ಡ್ನ ಆದೇಶವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ದಿನ ಕಳೆದ ಹಾಗೆ KRSಅಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಾ ಬಂತು. ಅದು 82 ಅಡಿಗೂ ಬಂದು ಮುಟ್ತು. ಹೀಗೆ ಆದರೆ ಮುಂದೇನಪ್ಪ ದೇವ್ರೇ ಅಂತ ಅಂದ್ಕೋತಾ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತಿದ್ದ ರೈತರ ಕೂಗು ಆ ವರುಣ ದೇವನಿಗೆ ಕೇಳಿಸಿಬಿಡ್ತೇನೋ. ಹಾಗಾಗಿನೇ ಅವನು ಧರೆಗೆ ಅಪ್ಪಳಿಸಿಬಿಟ್ಟಿದ್ದಾನೆ. ಅವನ ಆಗಮನ ಇಷ್ಟೊಂದು ರಭಸವಾಗಿ ಆಗತ್ತೆ ಅಂತ ಯಾರೂ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಈಗಾಗಲೇ ಮಡಿಕೇರಿ, ಸೋಮವಾರಪೇಟೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹೀಗೆ ಕನ್ನಡ ನಾಡಿನ ಜೀವನದಿಗಳ ಪಾತ್ರದಲ್ಲಿ ವರುಣ ಭೋರ್ಗರಿಯೋದಕ್ಕೆ ಶುರು ಮಾಡಿದ್ದಾನೆ. ಅದರ ಪರಿಣಾಮ ಹೇಗಿದೆ ಅಂದರೆ ಕಾವೇರಿ ಪಾತ್ರ ತುಂಬಿ ತುಳುಕ್ತಿದೆ. ಕಾವೇರಿ ನದಿಯ ಹರಿವು ಹೆಚ್ಚಾಗಿದೆ. ಹೇಮಾವತಿಯ ಒಡಲಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗ್ತಿದೆ. ಸಕಲೇಶ್ಪುರದಲ್ಲಿ ಹೇಮಾವತಿ ಅಪಾಯದ ಮಟ್ಟವನ್ನು ಮೀರಿ ಹರಿತಿದ್ದಾಳೆ. ಹೀಗಾಗಿ ಮಂಡ್ಯದ ರೈತರ ಮುಖದಲ್ಲಿ ಮೂಡಿದ್ದ ಆತಂಕ ತಾತ್ಕಾಲಿಕವಾಗಿ ದೂರ ಆಗಿದೆ. ಮಳೆ ಹೀಗೆ ಇನ್ನೊಂದಷ್ಟು ದಿನ ಮುಂದುವರೆದ್ರೆ ಈ ವರ್ಷ ಕಬ್ಬು ಭತ್ತ ಬೆಳಕೋತಾ ಸುಖವಾಗಿರಬಹುದು ಅಂತ ಮನಸ್ಸಲ್ಲೇ ಲೆಕ್ಕ ಹಾಕೋಕೆ ಶುರು ಮಾಡಿದ್ದಾನೆ ಮಂಡ್ಯದ ರೈತ. ಆದರೆ ಕೊಡಗಿನ ಪರಿಸ್ಥಿತಿ ಹಾಗಿಲ್ಲ. ಹೋದ ಬಾರಿ ಆದ ಹಾಗೆ ಈ ಬಾರಿ ಕೂಡ ಆದರೆ ಮತ್ತೆ ಕೊಡಗು ಸಮಸ್ಯೆಗೀಡಾಗುತ್ತೆ. ಅಲ್ಲಿನ ಜನ ಇನ್ನು ಕಳೆದ ಬಾರಿಯ ಹೊಡೆತದಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಈ ಬಾರಿ ಆಗಲೇ ಕೊಡಗು ಜಿಲ್ಲೆಯ ಹಲವಾರು ಕಡೆ ಭೂಕುಸಿತದ ಸುದ್ದಿಗಳು ಬರೋದಕ್ಕೆ ಶುರುವಾಗಿವೆ. ವರುಣ ಕೊಡಗಿನ ವಿಷಯದಲ್ಲಿ ತೀರಾ ಅಷ್ಟೊಂದು ನಿಷ್ಕರುಣನಾಗದಿರಲಿ. ಇನ್ನು ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ವಿಪರೀತವಾಗಿದೆ. ಭದ್ರಾ, ತುಂಗಾ, ಶರಾವತಿ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ. ತುಂಗೆಯ ಒಡಲಲ್ಲಿ ಅದಾಗಲೇ ಒಂದು ಹೆಣ್ಣು ಜೀವ ಕೊಚ್ಚಿಕೊಂಡು ಹೋಗ್ಬಿಟ್ಟಿದೆ. ಕರ್ನಾಟಕಕ್ಕೆ ಬೆಳಕನ್ನು ಕೊಡೋ ವಿಷಯದಲ್ಲಿ ಅಗ್ರಗಣ್ಯ ಅನ್ನಿಸ್ಕೊಂಡಿರೋ ಲಿಂಗನಮಕ್ಕಿ ಜಲಾಶಯಕ್ಕೆ ಒಂದೇ ದಿನ 8 ಅಡಿಗೂ ಹೆಚ್ಚು ನೀರು ಬಂದಿದೆ. ಅದರ ಒಳಹರಿವು 1,00,000 ಕ್ಯೂಸೆಕ್ಸ್ನಷ್ಟಾಗಿದೆ. ಹಾಗೆಯೇ ಭದ್ರೆ ಕೂಡ ತುಂಬಿ ತುಳುಕ್ತಿದ್ದಾಳೆ. ತುಂಗೆ ಮತ್ತು ಭದ್ರೆ ಇಬ್ಬರು ಒಟ್ಟಿಗೆ ಸೇರಿ ಹೊಸಪೇಟೆ ಬಳಿ ತುಂಗಭದ್ರಾ ಡ್ಯಾಮ್ ಕಡೆಗೆ ವಾಯುವೇಗದಲ್ಲಿ ಮುನ್ನುಗ್ತಿದ್ದಾರೆ. ಹೀಗಾಗಿ TB ಡ್ಯಾಮ್ ಕೂಡ ಕಳೆಗಟ್ಟೋದಕ್ಕೆ ಶುರು ಮಾಡಿದೆ. ಸೊ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕಳೆದ 2-3 ದಿನಗಳಿಂದ ಉತ್ತಮ ಮಳೆಯಾಗ್ತಿರೋದ್ರಿಂದ ಇಡೀ ರಾಜ್ಯಕ್ಕೆ ಜೀವಕಳೆ ಬಂದಿದೆ. ಇದೆಲ್ಲದರ ಜೊತೆಗೆ ದಕ್ಷಿಣ ಕನ್ನಡದ ನದಿಗಳ ಬಗ್ಗೆ ಹೇಳದೇ ಇದ್ರೆ ಚೆನ್ನಾಗಿರುತ್ತಾ? 2-3 ತಿಂಗಳ ಹಿಂದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಭಕ್ತರನ್ನು ಉದ್ದೇಶಿಸಿ ಒಂದು ಪತ್ರ ಬರೆದಿದ್ರು. ನೇತ್ರಾವತಿಯಲ್ಲಿ ನೀರಿಲ್ಲ, ಹಾಗಾಗಿ ಇನ್ನು ಕೆಲವು ದಿನಗಳ ಕಾಲ ತಾವು ದೇವರ ದರ್ಶನಕ್ಕೆ ಬರೋದನ್ನು ಮುಂದಕ್ಕೆ ಹಾಕ್ಕೊಳ್ಳಿ ಅಂತ ಮನವಿ ಮಾಡಿದರು. ಆದರೆ ಅದಾದ ಕೆಲವೇ ದಿನಗಳಲ್ಲಿ ನೇತ್ರಾವತಿಯಲ್ಲಿ ನೀರು ಸಮೃದ್ಧವಾಗಿ ತೊಡಗ್ತು. ಈಗಂತೂ ಕೇಳಲೇಬೇಡಿ, ನೇತ್ರಾವತಿ ತುಂಬಿ ಹರಿತಿದ್ದಾಳೆ. ಧರ್ಮಸ್ಥಳದಲ್ಲಿನ ಸ್ನಾನಘಟ್ಟಕ್ಕೆ ಕೂಡ ಭಕ್ತರು ಕಾಲಿಡದಷ್ಟು ರೌದ್ರಾವತಾರ ತಾಳಿದ್ದಾಳೆ. ಯಾವ ನದಿಯ ತಳ ಸೂರ್ಯನ ಬಿಸಿಲಿಗೆ ಕಾದಿತ್ತೋ ಅಲ್ಲೆಲ್ಲ ಈಗ ಜೀವಜಲ ಮೈದುಂಬಿದೆ. ಕಳೆದ 1 ವರ್ಷ ಭಕ್ತಿಯಿಂದ ಧರ್ಮಸ್ಥಳಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡಿ ನದಿಯ ದಡಗಳಲ್ಲಿ ಕೊಳಕು ಬಿಟ್ಟು ಗಲೀಜು ಮಾಡಿ ಬಂದ ಭಕ್ತರ ಸಮಸ್ತ ಪಾಪಗಳನ್ನು ಈಗ ತಾಯಿ ನೇತ್ರಾವತಿ ಸ್ವಯಂ ಪ್ರಕ್ಷಾಳನೆ ಮಾಡ್ತಿದ್ದಾಳೆ. ಇದನ್ನೇ ಅಲ್ವಾ ಪ್ರಕೃತಿಯ ವೈಶಿಷ್ಟ್ಯ ಅನ್ನೋದು. ಇನ್ನು ಕುಮಾರಧಾರ, ಕೆಂಪು ಹೊಳೆ ಸೇರಿದ ಹಾಗೆ ನಾನಾ ತೊರೆಗಳು, ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಉಡುಪಿ ಮಾರ್ಗ ಬಂದಾಗುವಷ್ಟು ನೀರು ಕುಮಾರಧಾರ ನದಿಯಲ್ಲಿ ಹರಿತಾ ಇದೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಮಳೆ ನೀರಿನ ಉತ್ಸವವೇ ನಡೆದಿದೆ. ಇನ್ನು ಉತ್ತರ ಕನ್ನಡದ ವಿಷಯಕ್ಕೆ ಬಂದರೆ ಅಲ್ಲಿನ ಕಾಳಿ ನದಿ ಹೆಸರಿಗೆ ತಕ್ಕ ಹಾಗೆ ಉಗ್ರ ಸ್ವರೂಪವನ್ನು ಪಡ್ಕೊಂಡಿದ್ದಾಳೆ. ಆಘನಾಶಿನಿ ರೌದ್ರಾವತಾರ ತಾಳಿದ್ದಾಳೆ. ಉತ್ತರ ಕನ್ನಡದಲ್ಲಿರೋ ಝರಿ ತೊರೆಗಳೆಲ್ಲ ತುಂಬಿ ಹರಿತಾ ಇವೆ.
ಹೀಗಾಗಿ ಅಲ್ಲಿನ ಜಿಲ್ಲಾಧಿಕಾರಿ ಇನ್ನೊಂದು ವಾರ ಪ್ರವಾಸಿಗರು ಈ ಕಡೆ ಬರೋದೇ ಬೇಡ ಅಂತ ಮನವಿ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ವರುಣ ಇಳೆಯನ್ನು ಆವರಿಸಿಕೊಂಡಿದ್ದಾನೆ. ಗೆಳೆಯರೇ, ಮಳೆ ಅನ್ನೋದು ಭೂಮಿಗೆ ಜೀವ ಕೊಡುತ್ತೆ. ಮಲೆನಾಡಿನಲ್ಲಂತೂ ಕುಂಭದ್ರೋಣ ಮಳೆ. ಆಗುಂಬೆ, ಹುಲಿಕಲ್, ಮಾಸ್ತಿಕಟ್ಟೆ, ಹೊಸನಗರ, ತೀರ್ಥಹಳ್ಳಿ, ಕೊಲ್ಲೂರು, ಸೋಮೇಶ್ವರ, ಶೃಂಗೇರಿ, ಕೊಪ್ಪ, ಮೂಡಿಗೆರೆ, ಚಾರ್ಮಾಡಿ, ಶಿರಾಡಿ, ಚಿಕ್ಕಮಗಳೂರು ಭಾಗದಲ್ಲಿ ಮಳೆಯ ಪ್ರತಾಪ ಹೆಚ್ಚಾಗಿದೆ. ಈ ಮಳೆಯಿಂದ ಮುಳ್ಳಯ್ಯನಗಿರಿ, ಕುದುರೆಮುಖ, ಚಂದ್ರದ್ರೋಣ ಪರ್ವತ, ಕೆಮ್ಮಣ್ಣುಗುಂಡಿ, ಕೊಳಚಾದ್ರಿ ಬೆಟ್ಟಗಳ ಸಾಲು, ಶಿರಸಿ, ಸಿದ್ದಾಪುರದ ಘಟ್ಟಗಳು, ಖಾನಾಪುರ, ಹಳಿಯಾಳ, ಯಲ್ಲಾಪುರದ ದಟ್ಟ ಕಾನನಗಳು ಮಳೆಯಿಂದ ಹೊಸ ಕಳೆಯನ್ನು ಕಟ್ಟಿಕೊಂಡಿವೆ. ಅಷ್ಟೇ ಅಲ್ಲ, ಕುಮಾರ ಪರ್ವತ, ಪುಷ್ಪಗಿರಿ, ತಲಕಾವೇರಿಯಲ್ಲಿ ಕೂಡ ಅದ್ಭುತ ಅನಿಸುವಂತಹ ಬದಲಾವಣೆಗಳನ್ನು ನಾವು ಕಾಣಬಹುದಾಗಿದೆ. ಹೀಗಾಗಿ ಈ ಮಳೆ ಸಾಕಷ್ಟು ಜನರಿಗೆ ತೊಂದರೆಯನ್ನು ಕೊಟ್ಟರೂ ಕೂಡ ಭೂಮಿಗೆ ಹಿತವನ್ನು ಕೊಡ್ತಿದೆ. ಅಷ್ಟೇ ಅಲ್ಲ, ನೀರಿಗಾಗಿ ಪರಿತಪಿಸುತ್ತಿದ್ದ ಮನುಷ್ಯನಿಗೆ ಅಗತ್ಯ ನೀರಿನ ಖಜಾನೆಯನ್ನೇ ಕಟ್ಟಿಕೊಡ್ತಿದೆ. ಇದಕ್ಕಿಂತ ಇನ್ನೇನು ಬೇಕು ಸ್ನೇಹಿತರೆ? ಇದು ಮಳೆಯ ಕಥೆ. ಬೆಂಗಳೂರಿನವರಿಗೆ ಎರಡು ದಿನ ಮಳೆ ಇದ್ದರೆ ನಮ್ಮೂರು ಬಚ್ಚಲು ಮನೆಯಾಗಿಬಿಟ್ಟಿದೆ ಅಂತ ಅನಿಸುತ್ತೇನೋ, ಆದರೆ ಅದೆಷ್ಟೋ ಜನ ಮಳೆಯ ನಡುವೆನೇ ಇದ್ದು ಅದರ ಜೊತೆಗೆ ಬೆರೆತು ಹೋಗಿದ್ದಾರೆ. ಮಳೆ ಯಾರಿಗೆ ಬೇಕೋ ಯಾರಿಗೆ ಬೇಡವೋ, ಆದರೆ ಇಳೆಗಂತೂ ಮಳೆ ಚೆಲ್ಲದೆ ಸೃಷ್ಟಿ ಕಾರ್ಯ ನಡೆಯೋದಿಲ್ಲ. ಇದು ಮಳೆಯನ್ನ, ಇಳೆಯನ್ನ, ಪ್ರಕೃತಿಯನ್ನ ನಂಬಿರೋರಿಗೆ ಗೊತ್ತಿದೆ. ಹೀಗಾಗಿನೇ ಹಾಳಾದ ಮಳೆ ನಿಲ್ಲೇ ಇಲ್ವಲ್ಲ ಅಂತ ಸುಳ್ಳೇ ಬೈಕೊಂಡ್ರೂ ಕೂಡ ಅವರ ಮನಸ್ಸಲ್ಲಿ ಮಳೆ ಸಂತೋಷವನ್ನು ಕೊಡುತ್ತೆ. ಆದರೆ ನಗರವಾಸಿಗಳ ಕತೆ ಹಾಗಲ್ಲ. ಅವರು ಯಾವುದನ್ನು ಎಂಜಾಯ್ ಮಾಡುವ ಮನಸ್ಥಿತಿಯನ್ನು ಕಳ್ಕೊಂಡಿರ್ತಾರೆ. ಅವರದ್ದು ಯಾಂತ್ರಿಕ ಬದುಕು. ಈ ಬಾರಿಯ ಮಳೆ ಉತ್ತರ ಕರ್ನಾಟಕದಲ್ಲಿ ಭಾರೀ ಕೋಲಾಹಲವನ್ನು ಉಂಟು ಮಾಡಿದೆ. ಕೊಡಗನ್ನು ಆತಂಕಕ್ಕೆ ತಳ್ಳಿದೆ. ಅದರ ನಡುವೆ ಕೂಡ ಒಂದಷ್ಟು ಜನರ ಮುಖದಲ್ಲಿ ಭರವಸೆಯ ಬೆಳಕನ್ನು ಕೂಡ ಮೂಡಿಸಿದೆ. ಸ್ನೇಹಿತರೆ, ಕರ್ನಾಟಕದ ಪ್ರವಾಹಗ್ರಸ್ತ ಪ್ರದೇಶಗಳ ಜನರ ಸಹಾಯಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿವೆ. ಇನ್ಫೋಸಿಸ್ ಪ್ರತಿಷ್ಠಾನ 10 ಕೋಟಿ ರೂಪಾಯಿಗಳ ನೆರವನ್ನು ಘೋಷಿಸಿದೆ. ಹಾಗೆಯೇ ಪಾವಗಡದ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ಜಪಾನಂದರು ಕೂಡ ಪರಿಹಾರ ಸಾಮಗ್ರಿಯ ಜೊತೆಗೆ ಉತ್ತರ ಕರ್ನಾಟಕದ ಕಡೆಗೆ ಹೊರಟಿದ್ದಾರೆ. ಇವತ್ತು ಪ್ರವಾಹಗ್ರಸ್ತಗೊಂಡಿರುವುದು ಬರೀ ಉತ್ತರ ಕರ್ನಾಟಕ ಮಾತ್ರವಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಜನ ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಹಾಗೆಯೇ ಮಲೆನಾಡು, ಕೊಡಗು, ದಕ್ಷಿಣ ಕನ್ನಡಗಳ ಜನ ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಇವತ್ತು ಸಮಸ್ತ ಸಂತ್ರಸ್ತರನ್ನು ನಾವು ಅಲ್ಲಿನ ಜನಕ್ಕೆ ಅಗತ್ಯ ಸಹಾಯ ಸಹಕಾರಗಳನ್ನು ಒದಗಿಸಬೇಕಾಗಿದ್ದು ನಮ್ಮ ಜವಾಬ್ದಾರಿ ಮತ್ತು ಮಾನವೀಯತೆ ಕೂಡ. ಹೀಗಾಗಿನೇ ನಮ್ಮ ವೀಕ್ಷಕ ಬಂಧುಗಳು ಕೂಡ ಸಂತ್ರಸ್ತರಿಗೆ ಸಹಾಯ ಮಾಡುವ ಮುಕ್ತ ಮನಸ್ಸನ್ನು ಹೊಂದಿದ್ದಾರೆ. ಆದರೆ ಸಾಕಷ್ಟು ಜನಕ್ಕೆ ಹೇಗೆ ಸಹಾಯ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸ್ನೇಹಿತರೆ, ಅದಕ್ಕಾಗಿನೇ ಮುಖ್ಯಮಂತ್ರಿಯವರ ನೈಸರ್ಗಿಕ ವಿಕೋಪ ನಿಧಿ ಅಂತ ಒಂದಿದೆ. ನೀವು ನಿಮ್ಮ ದೇಣಿಗೆ ಹಣವನ್ನು ಆ ನಿಧಿಗೆ ಕಳುಹಿಸಬಹುದು. ಅದರ ವಿಳಾಸ ಹಾಗೂ ಬ್ಯಾಂಕ್ ಖಾತೆಯ ಸಂಖ್ಯೆಯನ್ನು ನಾನಿಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿಯವರ ನೈಸರ್ಗಿಕ ವಿಕೋಪ ನಿಧಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವಿಧಾನಸೌಧ ಬ್ರಾಂಚ್, ಖಾತೆ ಸಂಖ್ಯೆ 3788709865. ಇನ್ನೊಮ್ಮೆ ಹೇಳ್ತೀನಿ, ಖಾತೆ ಸಂಖ್ಯೆ 3788709865. IFSC ಕೋಡ್ SBIN 004027. SBIN 004027. ನೀವು ಚೆಕ್ ಕಳುಹಿಸೋದಾದರೆ ವಿಳಾಸ ನಂಬರ್ 235A, 2ನೇ ಮಹಡಿ, ಮುಖ್ಯಮಂತ್ರಿ ಪರಿಹಾರ ನಿಧಿ ಶಾಖೆ, ವಿಧಾನಸೌಧ, ಬೆಂಗಳೂರು. ಈ ವಿಳಾಸಕ್ಕೆ ನಿಮ್ಮ ಆರ್ಥಿಕ ಸಹಾಯವನ್ನು ಕಳುಹಿಸಿಕೊಡಬಹುದು. ಸ್ನೇಹಿತರೆ, ಕರ್ನಾಟಕದ 18 ಜಿಲ್ಲೆಗಳು ಸಂಕಷ್ಟಕ್ಕೀಡಾಗಿವೆ. ಈಗ ನಮಗೆ ಕಾಣಿಸ್ತಿರೋದು ನೆರೆ ಅಷ್ಟೇ. ಆದರೆ ನೀರು ಇಳಿದ ಮೇಲೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಶುರುವಾಗುತ್ತವೆ, ಅನಾರೋಗ್ಯದ ಭೀತಿ ಎದುರಾಗುತ್ತೆ. ಹಾಗೆಯೇ ಮನೆ, ಮಠ, ಬೆಳೆ, ಜಾನುವಾರುಗಳು, ಬದುಕು, ಹೀಗೆ ಪ್ರತಿಯೊಂದನ್ನು ಕಳ್ಕೊಂಡಿದ್ದಾರಲ್ಲ ಜನ, ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ದಯವಿಟ್ಟು ಮುಕ್ತ ಮನಸ್ಸಿನಿಂದ ಕೈಬಿಚ್ಚಿ ಸಹಾಯ ಮಾಡೋದನ್ನು ಮರಿಬೇಡಿ. ಇದು ನಮ್ಮ ರಾಜ್ಯವನ್ನು ಆವರಿಸಿರೋ ಮಳೆಯ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.